ಪಾರಿವಾಳಗಳಿಂದ ಐತಿಹಾಸಿಕ ಮೈಸೂರು ಅರಮನೆಗೆ ಕುತ್ತು ಎದುರಾಗಿರುವಂತದ್ದು ಮೈಸೂರು ನಗರದಲ್ಲಿ ಈಗ ತಜ್ಞರಿಂದ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ ಪಾರಿವಾಳಗಳ ಹಿಕ್ಕೆಯಿಂದ ಮೈಸೂರು ಅರಮನೆಗೆ ಅಪಾಯ ಇರಲಿದ್ದು ಹಿಕ್ಕೆಯಿಂದ ಅರಮನೆಗೆ ಅಪಾಯಕ್ಕೆ ಏನು ಅರಮನೆ ಅಪಾಯಕ್ಕೆ ಸಿಲುಕಿದೆ ಎಂದು ತಜ್ಞರು ತಿಳಿಸಿದ್ದಾರೆ ಪಾರಿವಾಳಗಳ ಒಂದು ಹಿಕ್ಕೆಯಲ್ಲಿ ಏನು ಕಲ್ಮಶಗಳಿರುತ್ತವೆ ಹಿಕ್ಕೆಗಳಲ್ಲಿ ಯೂರಿಕ್ ಆಸಿಡ್ ಎಂಬಂತಹ ಅಂಶಗಳಿದೆ ಇದು ಪಾರಂಪರಿಕ ಕಟ್ಟಡಗಳನ್ನ ವಿರೂಪಗೊಳಿಸುತ್ತಿವೆ ಮೈಸೂರಿನಲ್ಲಿರುವಂತಹ ಅಂಬ ವಿಲಾಸ ಅರಮನೆ ಪಾರಂಪರಿಕ ಕಟ್ಟಡ ಇತರೆ ಕಟ್ಟಡಗಳ ಮೇಲೆ ಹೆಚ್ಚಾಗಿ ಪಾರಿವಾಳಗಳು ಗೂಡು ಕಟ್ಟಿರುವಂಥದ್ದು ಪಾರಿವಾಳದ ಹಿಕ್ಕೆಯಲ್ಲಿ ಕಲ್ಲು ಕರಗಿ ಏನು ಕಲ್ಲು ಕರಗಿಸುವಂತಹ ಆಘಾತಕಾರಿ ಅಂಶ ಪತ್ತೆಯಾಗಿದೆ ಅರಮನೆಯ ಮುಂದೆ ನಿತ್ಯ ಪಾರಿವಾಳಗಳಿಗೆ ಕಾಳನ್ನು ಹಾಕುವಂಥದ್ದು ಜನರು ಇದರಿಂದ ಅರಮನೆ ಪಾರಂಪರಿಕ ಕಟ್ಟಡಗಳಲ್ಲೇ ಪಾರಿವಾಳಗಳು ವಾಸ ಇದೆ ಇನ್ನು ಪಾರಂಪರಿಕ ಕಟ್ಟಡಕ್ಕೆ ಪಾರಿವಾಳಗಳು ಹಾಕುವಂತಹ ಇಕ್ಕೆಯಿಂದ ಏನು ಧಕ್ಕೆ ಆಗ್ತಾ ಇದ್ದು ಪಾರಿವಾಳಗಳಿಗೆ ಕಾಳು ಹಾಕುವುದು ಅಪಾಯಕಾರಿ ಅಂತ ತಜ್ಞರು ತಿಳಿಸಿದ್ದಾರೆ ಇನ್ನು ಅರಮನೆಯ ಮುಂದೆ ಕಾಳು ಹಾಕುವುದನ್ನ ನಿಲ್ಲಿಸುವುದು ಸೂಕ್ತ ಪಾರಂಪರಿಕ ಕಟ್ಟಡಗಳ ರಕ್ಷಣೆಗೆ ಕ್ರಮ ವಹಿಸುವಂತೆ ತಜ್ಞರು ಮನವಿಯನ್ನ ಮಾಡಿದ್ದಾರೆ ಪಾರಿವಾಳಗಳಿಂದ ಐತಿಹಾಸಿಕ ಮೈಸೂರು ಅರಮನೆಗೆ ಕುತ್ತು ಉಂಟಾಗಿರುವಂಥದ್ದು ಅರಮನೆಯ ಏನು ಮೈಸೂರು ಅರಮನೆಗೆ ಕುತ್ತು ಉಂಟಾಗಿದೆ ಅಂತ ತಜ್ಞರಿಂದ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ ಪಾರಿವಾಳಗಳ ಹಿಕ್ಕೆಯಿಂದ ಮೈಸೂರು ಅರಮನೆಗೆ ಅಪಾಯ ಉಂಟಾಗಲಿದೆಯಂತೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಯಶಸ್ ಎಸ್ ಡೆಸ್ನ ನೇರ ಸಂಪರ್ಕದಲ್ಲಿದ್ದಾರೆ ಯಶಸ್ ಏನು ಅರಮನೆ ನಗರಿ ಮೈಸೂರು ಪಾರಂಪರಿಕ ಕಟ್ಟಡಗಳಿಂದನೇ ಹೆಸರುವಾಸಿಯಾಗಿರುವಂಥದ್ದು ಇದೀಗ ಮೈಸೂರು ಅರಮನೆಗೆ ಕುತ್ತು ಉಂಟಾಗಿರುವಂಥದ್ದು ಪಾರಿವಾಳಗಳಿಂದ ಪಾರಿವಾಳಗಳು ಹಾಕುವಂತಹ ಇಕ್ಕೆಯಿಂದ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ ಹೌದು ಲಕ್ಷ್ಮಿ ಭಾಳ ಪ್ರಮುಖವಾಗಿ ಮೈಸೂರಿಗೆ ಸಾಕಷ್ಟು ಹೆಸರುಗಳಿವೆ ಅದು ಅದರಲ್ಲೂ ಭಾಳ ಪ್ರಮುಖವಾಗಿ ಮೈಸೂರನ ಪಾರಂಪರಿಕ ನಗರ ಅಂತ ಹೇಳ್ತಾರೆ ಸಾಕಷ್ಟು ಶತಮಾನಗಳಿಂದ ಮೈಸೂರಿನಲ್ಲಿ ಹಲವಾರು ರೀತಿಯಾದಂತಹ ಪಾರಂಪರಿಕ ಕಟ್ಟಡಗಳು ಹಾಗೂ ಐತಿಹಾಸಿಕ ಕುರುಹುಗಳಿದೆ ಯಾಕಂದರೆ ಮೈಸೂರನ ರಾಜ ಮಹಾರಾಜರು ಆಡಿದರು ಹೀಗಾಗಿ ವಿಶ್ವ ಮೈಸೂರಿಗೆ ತನ್ನದೇ ಆದಂತಹ ಸ್ಥಾನ ಇದೆ ಹೀಗಾಗಿ ಆ ವಿದೇಶಿಗರು ಇರ್ಬೋದು ಅಥವಾ ಮೈಸೂರನ ವಿಶ್ವ ಹೆರಿಟೇಜ್ ಸಿಟಿ ಅಂತ ಹೇಳ್ತಾರೆ ಹೀಗಾಗಿ ಮೈಸೂರಿನ ಅಥವಾ ಏನು ಮೈಸೂರು ಪಾರಂಪರಿಕ ನಗರ ಅಂತ ಹೇಳ್ತೀವಿ ಇದರ ಅಮೃತ ಕಳಶ ಅಂತಂದ್ರೆ ಇಲ್ಲಿರುವಂತಹ ಏನು ಬಹಳ ಪಾರಂಪರಿಕವಾದಂತಹ ಕಟ್ಟಡಗಳು ಉದಾಹರಣೆಗೆ ಮೈಸೂರು ಅರಮನೆ ಆಗಿರ್ಬೋದು ಜಗನ್ಮೋಹನ ಅರಮನೆ ಆಗಿರಬಹುದು ಅಥವಾ ದೇವರಾಜ ಮಾರುಕಟ್ಟೆ ಅಥವಾ ಲ್ಯಾಂಡ್ಸ್ಟೋನ್ ಕಟ್ಟಡ ಟೌನ್ ಹಾಲ್ ಹಾಗೂ ಏನು ದೊಡ್ಡಗಡಿಯಾರ ಹಾಗೂ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ರಾಜ ಮಹಾರಾಜರು ಹಾಗೂ ಇತಿಹಾಸ ಐತಿಹಾಸಿಕ ಪುರುಷರ ಒಂದು ಸ್ಟ್ಯಾಚ್ಯೂಗಳು ಏನಿದೆ ಇದು ಮೈಸೂರಿನ ಇತಿಹಾಸವನ್ನ ಏನು ಹೇಳ್ತಾ ಬರುತ್ತೆ ಹೀಗಾಗಿ ಮೈಸೂರನ್ನು ನೋಡೋಕೆ ರ ಜನ ವರ್ಷದಲ್ಲಿ ಮೈಸೂರಿಗೆ ಆಗಮಿಸ್ತಾ ಇದ್ದಾರೆ ಹಾಗೂ ಮೈಸೂರಿನ ಸೌಂದರ್ಯ ಮೈಸೂರಿನ ಪಾರಂಪರಿಕ ಕಟ್ಟಡಗಳನ್ನ ವೀಕ್ಷಣೆ ಮಾಡೋಕ್ಕೆ ಅಥವಾ ಅಧ್ಯಯನ ಮಾಡೋಕ್ಕೆ ಅಂತಲೇ ಪ್ರಪಂಚದ ನಾನಾ ಮೂಲೆಗಳಿಂದ ವಿಜ್ಞಾನಿಗಳಿರ್ಬೋದು ಸಂಶೋಧಕರು ಕೂಡ ಬರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನು ಮೈಸೂರು ಅರಮನೆ ಮುಂಭಾಗ ಅಂದರೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಒಂದು ರೀತಿಯಾದಂತಹ ಒಂದು ಕೆಟ್ಟ ಸಂಪ್ರದಾಯ ಆ ಪ್ರಾರಂಭ ಆಗಿದೆ ಹೇಳಿದ್ರು ಕೂಡ ತಪ್ಪಾಕಿಲ್ಲ ಏನು ಪಾರಿವಾಳಗಳಿಗೆ ಕಾಳನ್ನು ಹಾಕುವಂತಹ ಒಂದು ಸಂಘಟನೆ ಪ್ರಾರಂಭ ಆಯಿತು ತದಾನಂತರ ದಿನಗಳಲ್ಲಿ ಇದು ಒಂದು ರೀತಿಯ ಟ್ರೆಂಡ್ ಆಗಿ ಸೃಷ್ಟಿಯಾಗಿದೆ ಹೀಗಾಗಿ ಸಾವಿರ ಸಾವಿರಾರು ಪಾಲಿಬಾಳಗಳು ಒಂದೆಡೆ ಸೇರ್ತವೆ ಆದರೆ ವೈಜ್ಞಾನಿಕವಾದಂತಹ ಆ ಒಂದು ಸಂಶೋಧನೆ ಪ್ರಕಾರ ಈ ಪಾರಿವಾಳಗಳು ಏನು ಪಾರಂಪರಿಕ ಕಟ್ಟಡಗಳು ಅಥವಾ ಪಾಳುಬಿದ್ದಂತಹ ಕಟ್ಟಡಗಳಲ್ಲಿ ಏನು ಗೂಡನ್ನು ಮಾಡ್ತವೆ ಆ ಒಂದು ಪಾರಿವಾಳಗಳು ವಾಸಿಸುವಂತಹ ಜಾಗ ಹಾಗೂ ಇತರ ಪ್ರದೇಶಗಳಲ್ಲಿ ಏನು ಒಂದು ಅದರ ಪಿಕ್ಕೆಯನ್ನು ಇಡ್ತವೆ ಆ ಪಿಕ್ಕೆ ಸಾಕಷ್ಟು ರೀತಿಯಾದಂತಹ ಆ್ಯಸಿಡ್ ಅಂಶ ಏನು ಜಾಸ್ತಿ ಇರುತ್ತೆ ಹೀಗಾಗಿ ಕಟ್ಟಡಗಳ ಮೇಲೆ ಆ ಅಂಶ ಇರೋದರಿಂದ ಕಟ್ಟಡಗಳು ಕರಗುವಂಥದ್ದು ಅಥವಾ ಅದಕ್ಕೆ ಹಾನಿಯಾಗುವಂಥದ್ದು ಭಾಳ ಪ್ರಮುಖವಾಗಿ ಮೈಸೂರು ಅರಮನೆಯ ಮುಂಭಾಗ <laughs> ಇರುವಂತಹ ಚಾಮರಾಜ ಅವರ ಪ್ರತಿಮೆ ಇರ್ಬೋದು ನಾರವಡಿ ಕೃಷ್ಣ ಒಡೆಯರ್ ಪ್ರತಿಮೆ ಇರ್ಬೋದು ಅಂಬೇಡ್ಕರ್ ಅವರ ಪ್ರತಿಮೆ ಇರ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಇರ್ಬೋದು ಒಡೆಯರ್ ಪ್ರತಿಮೆ ಇರ್ಬೋದು ಇವೆಲ್ಲ ಪ್ರತಿಮೆಗಳ ಮೇಲೆ ಏನು ಈ ಪಾರಿವಾಳ ತನ್ನ ಪಿಕ್ಕಿಯನ್ನು ಹಾಕ್ತವೆ ಅಥವಾ ಗಲೀಜನ್ನು ಮಾಡ್ತವೆ ಈ ಒಂದು ಗಲೀಜೇನಿದೆ ಇದು ಮೂರ್ತಿಯ ಅಂದವನ್ನು ಕೆಡಿಸ್ತಕ್ಕಂಥದ್ದು ಹಾಗೂ ಮೂರ್ತಿಯ ಸಾಕಷ್ಟು ಭಾಗಗಳಲ್ಲಿ ಊನ ಬಿರುಕು ಬಿಡುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು ಹಾಗೂ ಇದರ ಜೊತೆ ಇನ್ನು ಮತ್ತೊಂದು ವೈಜ್ಞಾನಿಕ ಸಂಶೋಧನೆ ಪ್ರಕಾರ ಸಾಕಷ್ಟು ಅಸ್ತಮ ರೋಗಗಳಿರ್ಬೋದು ಇತರ ರೋಗಗಳು ಕೂಡ ಕಾರಣ ಆಗುತ್ತೆ ಹಾಗೂ ಮೈಸೂರು ಹೃದಯ ಭಾಗದಲ್ಲಿ ಈ ರೀತಿಯಾದಂತಹ ಅಥವಾ ಪರಿವಾಣಗಳಿಗೆ ಕಾಳಾಗ್ತಕ್ಕಂಥದ್ದು ಅಥವಾ ಪರಿವಾಣಗಳು ಇರೋದ್ರಿಂದ ಅಲ್ಲಿ ಅಸ್ವಚ್ಛತೆ ಕಾಡ್ತದೆ ಹಾಗೂ ಸಾಕಷ್ಟು ಜನ ಸಂಚಾರಿಗಳು ಅಥವಾ ಸಾಕಷ್ಟು ಜನ ಏನು ವಾಹನ ಸವಾರಿದರೆ ಅವರಿಗೂ ಕೂಡ ತೊಂದರೆ ಆಗುತ್ತೆ ಎನ್ನುವಂತಹ ಉದ್ದೇಶ ಕೂಡ ಬಂದಿರತಕ್ಕಂಥದ್ದು ಹೀಗಾಗಿ ಈಗಾಗಲೇ ಪ್ರವಾಸೋದ್ಯಮ ಇಲಾಖೆ ಆಯುಕ್ತರು ಈ ಬಗ್ಗೆ ಗಮನವನ್ನು ಹರಿಸಬೇಕು ಹಾಗೂ ಅದನ್ನು ತೆರವನ್ನ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಕೂಡ ಈಗಾಗಲೇ ಪತ್ರ ಬರೆದಿರುವಂತಹ ಮಾಹಿತಿ ಇದೆ ಹಾಗೂ ಬಹಳ ಪ್ರಮುಖವಾಗಿ ಈ ವಿಚಾರವಾಗಿ ಸಾಕಷ್ಟು ರೀತಿಯಾದಂಥ ಹೋರಾಟಗಳು ಕೂಡ ಇತ್ತು ಈ ಹಿಂದೆ ಮೈಸೂರಿನ ಮಹಾರಾಜರು ಹಾಗೂ ಸಂಸದ ಅಂತ ಯದುವೀರವರು ಕೂಡ ಸಾಕಷ್ಟು ವಿಷಾದವನ್ನು ವ್ಯಕ್ತಪಡಿಸಿದರು ಹಾಗೂ ಏನು ಬಿಜೆಪಿ ಮುಖಂಡ ರಘು ಕೌಟಿಲ್ಯ ಕೂಡ ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಕೂಡ ಬರೆದಿದ್ರು ಅದರ ಫಲವಾಗಿ ಈಗಾಗಲೇ ಏನು ಪ್ರವಾಸೋದ್ಯಮ ಸಚಿವರಾದಂತಹ ಎಸ್ ಕೆ ಪಾಟೀಲ್ ಅವರು ಕೂಡ ಅದಕ್ಕೆ ಟಿಪ್ಪಣಿಯನ್ನು ಕೂಡ ಬರೆದಿದ್ದಾರೆ ಹಾಗೂ ಜಿಲ್ಲಾಧಿಕಾರಿಗಳು ಕೂಡ ಈ ವಿಚಾರವಾಗಿ ಸೂಕ್ತ ಕ್ರಮಕ್ಕೆ ಕೂಡ ಮುಂದಾಗಿರುವಂತದ್ದು ಕೂಡ ಮಾಹಿತಿ ಲಭ್ಯ ಇದೆ ಹಾಗೂ ಭಾಳ ಪ್ರಮುಖವಾಗಿ ಈ ಒಂದು ಪಾರಿವಾಳಗಳನ್ನು ಕೂಡ ಮೈಸೂರಿನ ನಗರ ಪ್ರದೇಶದಿಂದ ಹೊರಗಡೆ ಕಳಿಸ್ಬೇಕಾದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಪ್ರೋಸೆಸ್ ಇರ್ತದೆ ಹಾಗೂ ದೇಶದ ನಾನಾ ಭಾಗಗಳಲ್ಲಿ ಈ ರೀತಿ ಸಮಸ್ಯೆ ಉಂಟಾದಾಗಲೂ ಕೂಡ ಯಾವ ರೀತಿಯಾದಂತಹ ಒಂದು ಟೆಕ್ನಿಕಲ್ ಟೀಮ್ ಇತ್ತು ಅದನ್ನು ಯೋಜನೆ ಮಾಡಬೇಕು ಹಾಗೂ ಹಂತ ಹಂತವಾಗಿ ಪಾರಿವಾಳವನ್ನು ಆ ಸ್ಥಳದಿಂದ ಕಳಿಸುವಂತಹ ಪ್ರಯತ್ನ ಇದೆ ಹೀಗಾಗಿ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತಷ್ಟು ಯಾವ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತೇಳಿ ಕಾದು ನೋಡಬೇಕಾಗಿದೆ ಲಕ್ಷ್ಮಿ